ನಿನಗೊಂದು ವಿಷಯ ಗೊತ್ತಾ? ನಿನಗೆ ಹೇಗೆ ಗೊತ್ತಿರುತ್ತೆ ಹೇಳು. ನಾನು ಹೇಳಿದ್ರೆ ತಾನೇ ನಿನಗೆ ಗೊತ್ತಾಗೋದು. ನಮ್ಮ ಯಜಮಾನರು ನನ್ನನ್ನು ಕೆಲಸದವಳು ಅಂದ್ರು ಗೊತ್ತಾ? ನಾನು ಕೆಲಸದವಳೆ, ಆದರೆ ಅವ್ರು ಹೇಳಿದ ರೀತಿ ನನಗೆ ತುಂಬ ಬೇಜಾರಾಯಿತು. ಈ ಧೋರಣೆನ ನಾನು ಖಂಡಿಸ್ತೀನಿ, ಕಡಾ ಖಂಡಿತವಾಗಿ ಖಂಡಿಸ್ತೀನಿ. ನ್ಯಾಯ ಸಿಗೋವರೆಗೂ ನನ್ನ ಈ ಹೋರಾಟ ನಿಲ್ಲಲ್ಲ. ಯಜಮಾನ್ರ ಜೊತೆ ಯುದ್ಧ ಸಾರೇ ಸಾರ್ತೀನಿ, ರಣಕಹಳೆನ ಊದೇ ಊದ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದಾರೆ ಅವರು? ಅವ್ರ ಮೇಲ್ ಸೇಡ್ ತೀರ್ಸ್ಕೊಂಡೇ ತೀರ್ಸ್ಕೋತೀನಿ. ಏ ಹೂವೆ, ಅದಕ್ ನೀನೊಂದು ಒಳ್ಳೆ ಅವಕಾಶ ಮಾಡ್ಕೊಡ್ತೀಯ? ಜಾಣ ಮರಿ. ಅಖಿಲ ರೆಡಿನಾ? ಏನು ರಘು? ಅಖಿಲ ಎಷ್ಟು ಸುಂದರವಾಗಿ ಅಂದವಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನಿಜವಾಗ್ಲೂ ಇವತ್ತು ನನ್ನ ದೃಷ್ಟಿ ನಿನಗೆ ತಾಕತ್ತೆ. ಥ್ಯಾಂಕ್ ಯು ರಘು. ಯಾವಾಗ್ಲೂ ಹೇಗ್ ಡ್ರೆಸ್ ಮಾಡ್ಕೋತೀನೋ ಹಾಗೆ ಮಾಡ್ಕೊಂಡಿದ್ದೀನಿ, ಆದ್ರೆ ಇವತ್ತು ದೀಪಾವಳಿ ಹಬ್ಬ ಅನ್ನೋ ಕಾರಣಕ್ಕೆ ಸ್ವಲ್ಪ ವಿಶೇಷವಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೈಸ್. ಅಖಿಲ, ಇಷ್ಟು ವರ್ಷ ನಿನ್ನ ಹತ್ರ ಈ ಪ್ರಶ್ನೆ ಕೇಳಿರ್ಲಿಲ್ಲ, ಆದ್ರೆ ಯಾಕೋ ಈ ವರ್ಷ ಕೇಳಬೇಕು ಅಂತ ಅನಿಸ್ತಾ ಇದೆ. ಈ ಸಲ ದೀಪಾವಳಿಗೆ ದೇವ್ರ ಹತ್ರ ಏನ್ ಸ್ಪೆಷಲ್ ಆಗಿ ಕೇಳ್ಕೋತೀಯ? ಕೇಳ್ಕೊಳಕ್ಕೆ ಏನಿದೆ ರಘು? ಮಗನ ಜೊತೆ ಇದ್ದ ಭಿನ್ನಾಭಿಪ್ರಾಯ ಮುಗಿದು ಹೋಯ್ತು. ಅವನ್ ಫೀಲ್ಡ್ ಅಲ್ಲಿ ಅವನಿಗೆ ದೊಡ್ಡ ರೆಕಗ್ನಿಷನ್ ಸಿಗ್ತಾ ಇದೆ. ಈ ಮನೆಗೆ ಸರಿ ಹೊಂದು ಅನುಷ್ಕಾನಂತ ಸೊಸೆ ಸಿಗ್ತಿದ್ದಾಳೆ. ಇನ್ನು ಏನ್ ಬಯಸಕ್ಕಾಗತ್ತೆ ರಘು? ಈಗ ಹೇಗೆ ಎಲ್ಲ ನಡೀತಾ ಇದೆಯೋ ಹಾಗೆ ಮುಂದೆ ಕೂಡ ನಡ್ಕೊಂಡು ಹೋಗ್ಲಿ. ನನ್ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರ್ಲಿ ಅಂತ ಮಾತ್ರ ಬೇಡ್ಕೋತೀನಿ ರಘು. ಹೌ ನೈಸ್ ಅಖಿಲ. ನಾನ್ ಊಹೆ ಮಾಡೋದಕ್ಕಿಂತ ನೀನ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ತೀಯ. ಹೇಳೋದ್ ಮರ್ತಿದ್ದೆ ರಘು, ಈ ದೀಪಾವಳಿ ಹಬ್ಬಕ್ಕೆ ನಮ್ಮನೇಲಿ ಒಂದು ವಿಶೇಷ ನಡೆಯುತ್ತೆ. ಹೌದಾ? ಏನದು? ಗುರುಗಳು ಹೇಳಿರೋ ಪ್ರಕಾರ ಗಂಗೆನ ನಮ್ಮನೆ ಸೊಸೆ ಆಗೋ ಹುಡುಗಿ ಹೊತ್ಕೊಂಡು ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ಬೇಕು. ವಾವ್, ಯೋ ವಂಡರ್ಫುಲ್ ಅಖಿಲ. ಮನೆಯಲ್ಲಿ ಗೃಹಿಣಿಯಾಗಿ, ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಆಗಿ ಹೇಗೆ ಎರಡನ್ನೂ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನಿನಗಿಂತ ಉತ್ತಮ ಮಾದರಿ ಇನ್ನೊಬ್ಬರು ಇರಕ್ಕೆ ಸಾಧ್ಯ ಇಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಪ್ರಸನ್ನ ಅಕ್ಕ, ಏನು ಅದು ಕೈಲಿ? ಅನುಷ್ಕಾ ಮೇಡಮ್ ಆದಿತ್ಯ ಸರ್ಗೆ ಅಂತ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಗಳಿಸಿದ್ದಾರೆ. ಕಂಟಣ ಅಪ್ಪ, ಇವತ್ತು ನಂಗೆ 100 ರೂಪಾಯಿ ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ತಗೋ ಅಂತ. ಆದ್ರೆ ನಾನು ಪಟಾಕಿ ತಗೊಳಲ್ಲ, ಗಣೇಶ ಹಬ್ಬದ ದಿವಸ ನನ್ನ ಫ್ರೆಂಡ್ಸ್ ನಂಗೆ ಸಹಾಯ ಮಾಡಿದ್ದಾರೆ, ಅವ್ರಿಗೆ ನನ್ನ ಪಾರ್ಟಿನೇ ಕೊಡ್ತಿಲ್ಲ. ಇವತ್ ನಾನು ಅವ್ರನ್ನೆಲ್ಲ ಕರ್ಕೊಂಡೋಗಿ ಲಾಲಿಪಾಪ್ ಪಾರ್ಟಿ ಕೊಡಿಸ್ತೀನಿ. ಪುರೋಹಿತ್ರೆ, ಪೂಜೆಗೆ ಬೇಕಾಗೋ ಎಲ್ಲ ಪರಿಕರಗಳು ಸಿಕ್ಕಿದೆ ಅಲ್ವಾ? ಇನ್ನೂ ಏನಾದರೂ ಬೇಕಿತ್ತ? ಅರಸನ್ ಕೋಟೆನಲ್ಲಿ ಕೇಳೋದೇನು ಇಲ್ಲಮ್ಮ, ನಾವು ಹೇಳಿರೋದಕ್ಕಿನ್ನ ಜಾಸ್ತಿನೇ ತಂದಿರ್ತಾರೆ. ಎಲ್ಲ ದೇವರ ಆಶೀರ್ವಾದ ಪುರೋಹಿತ್ರೆ. ಅಂದ್ಕೊಂಡ ಹಾಗೆ ಎಲ್ಲ ಆಗ್ಬಿಟ್ರೆ ಸಾಕು. ಖಂಡಿತ ಆಗತ್ತಮ್ಮ. ಇವತ್ತು ವಿಶೇಷವಾಗಿ ಹೊರಗಡೆ ಗಂಗೆ ಪೂಜೆ ಮಾಡಿ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದಾರಲ್ಲ, ಅವ್ರ ಕೈನಲ್ಲಿ ಕೊಟ್ಟು ಬಲಗಾಲಿಡಿಸಿ ಒಳಗೆ ತರ್ತಾ ಇದ್ದೀವಿ. ಇದು ತುಂಬಾನೇ ಮುಖ್ಯ ಅಮ್ಮ, ಇಷ್ಟು ವರ್ಷ ಇದನ್ನು ಮಾಡಿರಲಿಲ್ಲ. ಈ ಮನೆಗೆ ಹೊಸ ಸದಸ್ಯೆಯಾಗಿ ಸೊಸೆ ಬರ್ತಾ ಇರೋದ್ರಿಂದ ಇದನ್ನು ಮಾಡಿಸ್ತಾ ಇದ್ದೀವಿ. ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿದ್ದೀವಿ. ಪೂಜೆ ಕೂಡ ಸಾಂಗವಾಗಿ ಚಂದವಾಗಿ ನಮ್ಮ ನಂಬಿಕೊಂಡಿರೋ 100+ ಕುಟುಂಬಗಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು.
ಒಳ್ಳೆ ಟೈಮು. ಓನರ್ ಸರ್ ರೂಮ್ ಅಲ್ಲಿ ಇಲ್ಲ. ಅದ್ ಸರಿ, ಊರಲ್ಲೆಲ್ಲೂ ಸಿಗದೇ ಇರೋ ಅಂತ ಉಡುಗೊರೆ ಒಳಗಡೆ ಬಂತಲ್ಲ, ಎಲ್ಲದು ಎಲ್ಲ ಹೋಯ್ತು? ತಾಯಿ, ಓಹೋ ನೀವಿಲ್ಲಿದ್ದೀರೋ? ನೀನ್ ಇರ್ಬೇಕಾಗಿರೋ ಜಾಗ ಇದಲ್ಲ. ಈಗ ನೀನೇ ನನ್ನ ಫ್ರೆಂಡು, ನನ್ಗೊಂದು ಸಹಾಯ ಮಾಡ್ತೀಯಾ? ಓ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದೀಯಾ? ನಮ್ಮ ಓನರ್ ಸರ್ ಮೇಲೆ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಒಂದು ಒಂದು ಚಾನ್ಸ್ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಆ ಗ್ಯಾಪಲ್ಲಿ ನೀನು ನನಗೆ ಸಿಗದೆ ನೋಡು, ನನಗೆ ಸಹಾಯ ಮಾಡ್ತೀಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ಸಹಾಯ ಮಾಡಲೇಬೇಕು. ಈಗ ಅಸಲಿ ಆಟ ಶುರುವಾಗುತ್ತೆ. ಇವತ್ತಿನ ಹಬ್ಬಕ್ಕೆ ನಮ್ಮ ಓನರ್ ಸರು ಸ್ಪೆಷಲ್ ಆಗಿ ಕಳೆ ಕಟ್ತಾರೆ. ಮಹಾಜನತೆ, ಇಂಥ ಸುವರ್ಣ ಅವಕಾಶನ ನೀವು ಮಿಸ್ ಮಾಡಿಕೊಳ್ಳೇಬಾರ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅದ್ದೂರಿ ಮನರಂಜನಾ ಕಾರ್ಯಕ್ರಮ ಶುರುವಾಗುತ್ತೆ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನೂ ಕರೆ ತನ್ನಿ. ಶುಭೋದಯ ಓನರ್ ಸರ್. ಯಾಕೆ ಕರಿತಾ ಇದೆಯಾ ಹಾಗೆ ಸುಮ್ಮನೆ? ಸುಮ್ಮನೆ ಏನೇನೋ ಹೇಳಬಾರ್ದು ಪಾರ್ವತಿ, ಚೆನ್ನಾಗಿರಲ್ಲ. ಇನ್ನು ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಏನಿದು ಬಟ್ಟೆ? ಏನ್ ಬಟ್ಟೆ? ಅನುಷ್ಕಾ ಹಬ್ಬಕ್ಕೆ ಹಾಕೊಳ್ಳೋಕೆ ಅಂತ ನನಗೆ ಬಟ್ಟೆ ಕೊಟ್ಟು ಕಳಿಸಿದಾಳೆ. ಅಯ್ಯೋ ಏನಾಯ್ತು ಪಾರ್ವತಿ? ಅಲ್ಲ, ಇದನ್ನ ಈಗಲೇ ತೆಗಿತಿದ್ದೀರಲ್ಲ. ಯಾಕೆ ತೆಗಿಬಾರ್ದಾ? ಏನ್ ಇದಕ್ಕೆ ಮುಹೂರ್ತ ನೋಡ್ಬೇಕಾ? ಅಯ್ಯೋ ಅದು ಹಾಗಲ್ಲ, ಪೂಜೆಗೆ ಇನ್ನೂ ತುಂಬಾ ಸಮಯ ಇದೆ. ನೀವ್ ಈಗ್ಲೇ ರೆಡಿ ಆಗ್ಬಿಟ್ರೆ ಏನ್ ಚಂದ? ಚಂದ ಏನಿದ್ರು ರೆಡಿ ಆದ್ಮೇಲೆ ಪಾರ್ವತಿ. ಅಯ್ಯೋ ಈ ಮನೆಗ್ ಹೀರೋ ಇದ್ದಾಗ ನೀವು ಹೀರೋ ಎಂಟ್ರಿ ಯಾವತ್ತಿದ್ರು ಲೇಟ್ ಆಗಿ ಸಖತ್ತಾಗ್ಬೇಕು. ಎಲ್ರಿಗಿಂತ ಮುಂಚೆ ರೆಡಿ ಆಗಿ ಬಂದು ನಿಂತ್ಕೊಳಕ್ಕೆ. ನೀವೇನ್ ಕಾಮಿಡಿ ಪೀಸಾ ಪಾರ್ವತಿ? ಇದು ಇದು ಹೀರೋ ಗತ್ತು ಅಂದ್ರೆ. ಪೂಜೆಯಲ್ಲಿ ಎಲ್ರು ನಿಮ್ಗೋಸ್ಕರ ಕಾಯ್ತಿರೋವಾಗ ನೀವ್ ಅದ್ದೂರಿಯಾಗಿ ತಯಾರಾಗಿ ಅವ್ರ ಮುಂದೆ ಬಂದ್ ನಿಂತ್ರೆ ನಿಮ್ನ ನೋಡಿ ಎಲ್ರು ಕಳ್ದ ಹೋಗ್ಬಿಡ್ಬೇಕು. ಆವಾಗ್ಲೆ ವಿಜಿಲ್ಲು ಚಪ್ಪಾಳೆ ಎಲ್ಲ. ಶಿಳ್ಳೆ ಚಪ್ಪಾಳೆ ಎಲ್ಲ ಬೀಳಕ್ಕೆ ಇದನ್ ಸಿನಿಮಾ ಥಿಯೇಟ್ರ? ಕಿವಿ ಕೇಳಿಸೋ ಹಾಗೆ ಶಿಳ್ಳೆ ಚಪ್ಪಾಳೆ ಬೀಳ್ದೆ ಇದ್ರು ಮನ್ಸಿಗೆ ಕೇಳೋ ತರ ಬಿದ್ದೇ ಬೀಳುತ್ತೆ. ಅಲ್ಲ, ಅನುಷ್ಕಾ ಮೇಡಮ್ ಪ್ರೀತಿಯಿಂದ ಮದ್ವೆಗೂ ಮುಂಚೆ ಒಂದು ಒಳ್ಳೆ ಬಟ್ಟೆ ತಂದ್ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಸರ್ಪ್ರೈಸ್ ಕೊಡದೆ ಮುಂಚೆನೆ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಏನ್ ಚಂದ? ಹಾಗತ್ಯ? ಹಾ ಹಾಗೆ ಅನ್ನೋದು, ನಾನಾಗಿದ್ರೆ ಹಾಗೆ ಮಾಡ್ತಿದ್ನಪ್ಪ. ಸಣ್ಣ ಸಣ್ಣ ವಿಷಯದಲ್ಲೇ ತುಂಬಾ ಖುಷಿ ಇರೋದು ಅದನ್ನ ಅನುಭವಿಸಿದಾಗ್ಲೇ ಗೊತ್ತಾಗೋದು. ನೀನ್ ಹೇಳ್ತಾ ಇರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಪಾರ್ವತಿ. ಅನುಷ್ಕಾ ನನಗ್ ಸರ್ಪ್ರೈಸ್ ಕೊಟ್ರೆ ನೀನ್ ಹೇಳೋ ತರ ರೆಡಿಯಾಗಿ ನಾನ್ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಮಜಾ ಇರುತ್ತೆ ಅಲ್ವಾ? ಗುಡ್ ಐಡಿಯಾ. ಬರೀ ಮಜಾ ಅಲ್ಲ, ಭರ್ಜರಿ ಮಜಾ ಇರುತ್ತೆ. ಗುರುಜಿ.
ಚಲಾ ಕಾಣ್ತಿದ್ದೀರ ಗುರುಜಿ, ಫಳ 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 ಅಂತ ಹೊಳಿತಿದ್ದೀರ. ಥ್ಯಾಂಕ್ ಯು ಅನುಷ್ಕಾ, ತುಂಬಾ ಚೆನ್ನಾಗಿ ಕಾಣ್ತಿದೀಯಮ್ಮ. ಥ್ಯಾಂಕ್ ಯು ಅತ್ತೆ. ಹೌದಮ್ಮ, ಯು ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ಸ್ ಲಾಟ್ ಮಾವ. ಬಟ್ ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ, ಇವತ್ತು ನೀವು ನೋಡ್ಬೇಕಾಗಿರೋ ಸ್ಪೆಷಲ್ ವ್ಯಕ್ತಿ ಬೇರೆಯವರೇ ಇದ್ದಾರೆ. ಯಾರು ಗುರುಜಿ? ಇಷ್ಟು ವರ್ಷದ ಪೂಜೆಯಲ್ಲಿ ನೀವ್ ಯಾವತ್ತು ಅವ್ರನ್ನ ಆ ತರ ನೋಡಿರಲ್ಲ, ಹಾಗ ಕಾಣಿಸ್ತಾರೆ. ಈ ವರ್ಷ ನಾನೇ ಅವರಿಗೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿ ಪ್ರೆಸೆಂಟ್ ಮಾಡಿದ್ದೀನಿ. ಯಾರ ಬಗ್ಗೆ ಹೇಳ್ತಿದ್ಯಮ್ಮ? ತುಂಬಾ ಕ್ಯೂರಿಯಸ್ ಆಗ್ತಾ ಇದೆ. ಆದಿತ್ಯನ ಬಗ್ಗೆ ಮಾವ. ಆದಿತ್ಯ? ನಮ್ಮ ಆದಿತ್ಯ ಹಂಗ ಕಾಣಿಸ್ತಾನ? ಅದನ್ ಹೇಳಿದ್ರೆ ಮಜಾ ಇರಲ್ಲ, ನೀವೇ ನೋಡ್ಬೇಕು. ಇವತ್ತಿನ ಪೂಜೆಯಲ್ಲಿ ಆದಿತ್ಯನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾನೆ. ಓಕೆ, ದಟ್ಸ್ ಇಂಟ್ರೆಸ್ಟಿಂಗ್. ಎಸ್ ಅತ್ತೆ, ಜಸ್ಟ್ ವೇಟ್ ಅಂಡ್ ವಾಚ್, ಇಟ್ ಬಿ ಅ ಗ್ರೇಟ್ ವಿಜುವಲ್ ಟ್ರೀಟ್. ಅಂತೆ ಇಂತು ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡ್ಸಿದಾಯ್ತು, ಆದ್ರೆ ಈಗ ಅಪ್ಪ ಪಟಾಕಿ ಇಲ್ಲ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಹೇಗಿದ್ರು ದೊಡ್ಡ ಯಜಮಾನರ ಮನೇಲಿ ಪಟಾಕಿ ತಂದಿರ್ತಾರೆ, ಅವ್ರ ಹತ್ರನೇ ಸ್ವಲ್ಪ ಇಸ್ಕೊಂಡಾದ್ರೆ ಆಯ್ತು. ಇದು ಅನುಷ್ಕಾ ಚಾಯ್ಸಾ? ಅನುಷ್ಕಾ ಈ ರೀತಿ ಬಟ್ಟೆಗಳನ್ನ ಗಿಫ್ಟ್ ಮಾಡ್ತಾಳ? ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ, ಏನಕ್ಕೂ ಒಂದ್ಸತಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಏನು ಪರ್ಸನಲ್ ಕಾಲ? ಒಂಥರ ಹಾಗೆ ಅತ್ತೆ. ಮೇ ಬಿ ಆದಿ ಡ್ರೆಸ್ನ ನೋಡಿ ಇಂಪ್ರೆಸ್ ಆಗಿ ಥ್ಯಾಂಕ್ಸ್ ಹೇಳಕ್ ಕಾಲ್ ಮಾಡಿರ್ಬೇಕು. ಹಲೋ ಅನುಷ್ಕಾ. ಹೇಳು ಆದಿ. ಈ ಡ್ರೆಸ್ನ ನಾನೇ ಕೊಟ್ಟಿರೋದು, ನಿನಗೆ ಅಂತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿರೋದು. ಅನುಷ್ಕಾ ಸೀರಿಯಸ್ಲಿ, ಈ ಡ್ರೆಸ್ನ ನೀನೇ ಡಿಸೈನ್ ಮಾಡಿಸಿರೋದ? ನೀನು ಇದನ್ನ ಒಂದ್ಸತಿ ಚೆಕ್ ಮಾಡಿದ್ಯಾ ಅಲ್ವಾ? ಆದಿ, ಯಾಕೆ ಇಷ್ಟೊಂದು ಕ್ವೆಶನ್ಸ್ ಕೇಳ್ತಾ ಇದೆಯಾ? ಅದು ಲೇಟೆಸ್ಟ್ ಡಿಸೈನ್, ಜೊತೆಗೆ ಫಿಟ್ಟಿಂಗ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ನಾನು ನೋಡಿದೆ, ಕಳಿಸ್ಕೊಡ್ತೀನಾ? ಹ್ಮ್, ಕರೆಕ್ಟ್ ಫಿಟ್ಟಿಂಗ್ಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾಕೆ ಒಂಥರ ಮಾತಾಡ್ತಿದ್ಯಾ ಆದಿ? ನಾನು ನಿಂಗೋಸ್ಕರ ಪ್ರೀತಿಯಿಂದ ಡಿಸೈನ್ ಮಾಡಿಸಿರೋದು, ನಿಂಗೆ ಇಷ್ಟ ಆಗ್ಲಿಲ್ವಾ? ಅದು ಹಾಗಲ್ಲ ಅನುಷ್ಕಾ. ಹಾಗೂ ಇಲ್ಲ, ಹೀಗೂ ಇಲ್ಲ. ನೀನು ಎಲ್ರಿಗೂ ಸರ್ಪ್ರೈಸ್ ಕೊಡೋ ಥರ ಎಂಟ್ರಿ ಕೊಡಬೇಕು, ಎಲ್ಲರೂ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಮೋರ್ ಓವರ್ ನಾನು ನಿಂಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಆದಿ. ಅನುಷ್ಕಾ ಅದು ನೋ 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 ನೋ, ಈಗ ಯಾವ ಮಾತು ಬೇಡ. ನೀನ್ ಕೆಳಗ್ ಬಾ, ಮಾತಾಡೋಣ. ಬೇಗ ರೆಡಿ ಆಗ್ ಬಾ. ಹ್ಮ್, ಅಲ್ಲಿ ನೋಡಿ ಅಣ್ಣನ.
ಅನ್ಕೊಂಡಾಗೆ ಆಯಿತು. ಸದ್ಯ ಯಾರು ಯಾವ ಥರ ನೋಡಿ ಮೂರ್ಛೆ ಹೋಗ್ಲಿಲ್ವಲ್ಲ. ಆದಿತ್ಯ, ಇದೇನೋ ಇದು ನಿನ್ ಅವತಾರ? ನೀನ್ ಹೆಂಗೆಂಗೋ ಬರ್ತಿ ಅಂತ ನಾವ್ ಅನ್ಕೊಂಡಿದ್ರೆ ನೀನೇನೋ ಹಿಂಗ್ ಬಂದಿದ್ಯಾ, ನೈಟಿ ಹಾಕೊಂಡಂಗ. ಯಾರಾದ್ರೂ ಏನಾದ್ರೂ ಪ್ರೀತಿಯಿಂದ ಕೊಟ್ಟಾಗ ನಗಬಾರ್ದು. ಬಟ್ಟೆಗಿಂತ ಪ್ರೀತಿಗೆ ಬೆಲೆ ಹೆಚ್ಚು. ಇದೇನಾದಿ ಹೀಗ್ ಬಂದಿದ್ಯಾ ನೋಡು, ನೀನ್ ಮಾಡಿರೋ ಡಿಸೈನ್ ಇದು ಡಿಸೈನು ಡಿಸಾಸ್ಟ್ರು ಒಂದು ಗೊತ್ತಾಗ್ತಿಲ್ಲ. ಕಮ್ ಆನ್ ಆದಿ, ನೀನೇನು ಮಾತಾಡ್ಬೇಡ, ಬಾ ನನ್ ಜೊತೆ. ಹಿಂದೆಯಿಂದ ಇನ್ನ ಕೆಟ್ಟದಾಗಿದೆ. ಏನಾದಿ ನೀನು, ನಾನು ಹೇಳಿದ್ದೊಂದು ನೀನ್ ಮಾಡಿರೋದು ಇನ್ನೊಂದು. ಅದಕ್ಕೆ ತಾನೇ ಕಾಲ್ ಮಾಡಿದ್ದು. ನೀನ್ ನೋಡಿದ್ರೆ ಮಾತಾಡಕ್ ಬಿಡದೆ ಅರ್ಜೆಂಟ್ ಮಾಡ್ದೆ. ಏನೋ ಮಿಸ್ಟೇಕ್ ಆಗಿದೆ ಆದಿತ್ಯ. ನಾನ್ ನಿಂಗ್ ಕಳ್ಸಿರೋ ಬಟ್ಟೆ ಇದಲ್ವೇ ಅಲ್ಲ. ನೀನಾದ್ರೂ ಸ್ವಲ್ಪ ಯೋಚನೆ ಮಾಡೋದಲ್ವಾ? ಹೋಗಿ ಹೋಗಿ ನಾನ್ ಈ ತರ ಬಟ್ಟೆ ನಿಂಗ್ ಕಳಿಸ್ತೀನ ನೋಡ್. ನಿನ್ ಅವತಾರನ ನೋಡ್. ಈ ಅವತಾರ ನೋಡಿನೇ ನಾನು ಕಾಲ್ ಮಾಡಿದ್ದು. ಇದೆಲ್ಲಿತ್ತು? ಆ ಬಾಕ್ಸ್ ಅಲ್ಲಿತ್ತು. ನೀನ ತಾನೇ ಅದನ್ನ ಕಳಿಸಿದ್ದು? ಬಾಕ್ಸ್ ಏನೋ ಇದೆ ಆದಿತ್ಯ, ಆದ್ರೆ ಬಟ್ಟೆ ಇದಲ್ಲ. ನೋಡು, ನೀನೇ ಕನ್ಫ್ಯೂಸ್ ಆಗಿದ್ಯ. ಕನ್ಫ್ಯೂಷನ್ ಅಲ್ಲ ಆದಿ, ಎಂಬಾರಸ್ ಆಗಿದ್ದೀನಿ. ಎಲ್ಲರ ಮುಂದೆ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನಾನ್ ಕಳ್ಸಿರೋ ಬಟ್ಟೆ ಎಲ್ಲೋಯ್ತು? ಆದಿ ನೋಡು, ಇದು ನಾನು ನಿಂಗೆ ಕಳಿಸಿರೋ ಬಟ್ಟೆ. ಇದ ಮತ್ತೆ ಈ ಬಟ್ಟೆ ಬಾಕ್ಸ್ ಅಲ್ಲಿ ಯಾರಿಟ್ರು? ಅದೇ ನನ್ನ ಕ್ವೆಶನ್ ಆದಿ. ಈ ಬಾಕ್ಸ್ ನಿಂಗೆ ಯಾರು ಕೊಟ್ರು?